ಕ್ಷೇತ್ರದಲ್ಲಿ ವಿನೂತನ ರೀತಿಯ ಪ್ರಚಾರದ ಮೂಲಕ ಹೊಸ ಸಂಚಲನ ಮೂಡಿಸಿರುವ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಹಿತೇಂದ್ರ ನಾಯ್ಕ್ ಸಿದ್ದಾಪುರ ಭಾಗದಲ್ಲಿ ಮನೆ ಮನೆ ಪ್ರಚಾರ ಮಾಡಿ ಬೆಂಬಲ ನೀಡುವಂತೆ ಮತಯಾಚನೆ ಮಾಡಿದರು. ಸಿದ್ದಾಪುರದ ಕೋಲ್ಸೆ ಭಾಗದ 100ಕ್ಕೂ ಅಧಿಕ ಮನೆಗಳಿಗೆ ಶುಕ್ರವಾರ ಭೇಟಿ ನೀಡಿ ಮತ ನೀಡುವಂತೆ ವಿನಂತಿಸಿದರು. ತಮ್ಮ ಪಕ್ಷದ ಮತ್ತು ತಾವು ಕನಸು ಕಂಡಿರುವ ಅಭಿವೃದ್ಧಿಯ ಕರಪತ್ರಗಳನ್ನು ನೀಡುವ ಮೂಲಕ ಈ ಬಾರಿ ಆಮ್ ಆದ್ಮಿಗೆ ಬೆಂಬಲ ನೀಡುವಂತೆ ವಿನಂತಿಸಿದರು. ಇನ್ನು ಮಹಿಳೆಯರು, ಯುವಕರು, ಯುವತಿಯರು, ಸಾಮಾನ್ಯ ಜನರು ಹೀಗೆ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ ಹಿತೇಂದ್ರ ನಾಯ್ಕ್ ಈ ಬಾರಿ ಬದಲಾವಣೆ ತನ್ನಿ. ಕಳೆದ 3 ಅವಧಿಯಲ್ಲಿ ಶಾಸಕರಾಗಿದ್ದರೂ ಸ್ಥಳೀಯವಾಗಿ ಹಲವು ಸಮಸ್ಯೆಗಳಿದೆ. ಒಂದು ಸುಸಜ್ಜಿತ ಆಸ್ಪತ್ರೆಯೂ ಸಹ ಇಲ್ಲವಾಗಿದೆ. ಇದರಿಂದ ಭ್ರಷ್ಟಾಚಾರ ವಿರೋಧಿ ನೀತಿಯನ್ನು ಹೊಂದಿರುವ ದೆಹಲಿಯಲ್ಲಿ ಪಂಜಾಬ್ನಲ್ಲಿ ಜನಪರ ಅಭಿವೃದ್ಧಿ ಪರ ಆಡಳಿತ ನೀಡುತ್ತಿರುವ ಆಮ್ ಆದ್ಮಿಗೆ ಒಂದು ಅವಕಾಶ ನೀಡಿ ಹಿತೇಂದ್ರ ನಾಯ್ಕ್ ಅವರನ್ನು ಒಮ್ಮೆ ಆರಿಸಿ ಕಳಿಸಿ ಎಂದು ಕೋರಿದರು. ಇನ್ನು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅರಿವಿದ್ದು ಅಭಿವೃದ್ಧಿಗಾಗಿ ಚುನಾವಣಾ ಕಣದಲ್ಲಿದ್ದೇನೆ. ಹೊಸ ಬದಲಾವಣೆಗೆ ಅವಕಾಶ ನೀಡಿ. ಸಾಮಾನ್ಯ ಜನರ ಕಷ್ಟದಲ್ಲಿ ನಾನಿರುತ್ತೇನೆ. ಪ್ರತಿಯೊಂದಕ್ಕೂ ನಿಮಗೆ ಸ್ಪಂದಿಸುತ್ತೇನೆ ಎಂದರು. ಈ ವೇಳೆ ಆಮ್ ಆದ್ಮಿಯ ಕಾರ್ಯಕರ್ತರು ಸಹ ಜೊತೆಯಲ್ಲಿದ್ದರು. ಇನ್ನು ಇದರ ಜೊತೆಗೆ ಶನಿವಾರ ಶಿರಸಿ ತಾಲೂಕಿನ ಹೆಗಡೆಕಟ್ಟ, ದೇವನಹಳ್ಳಿ ಸೇರಿದಂತೆ ವಿವಿಧೆಡೆ ಆಮ್ ಆದ್ಮಿಯ ಬೀದಿ ನಾಟಕದ ಪ್ರಚಾರ ನಡೆಸಿ ಜನರಲ್ಲಿ ಅಭಿವೃದ್ಧಿ ಅರಿವು ಮೂಡಿಸುವ ಕೆಲಸ ಮಾಡಿದರು. ನಂತರ ಪಕ್ಷಕ್ಕೆ ಅವಕಾಶ ನೀಡುವಂತೆ ಮತ ಯಾಚಿಸಿದರು.